ಸಂಹಾರ ಚಿತ್ರತಂಡಕ್ಕೆ ಗುರು ದೇಶಪಾಂಡೆ ಅವ್ರಿಗೆ ಥ್ಯಾಂಕ್ಸ್ ಬರ್ತಡೇಗೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಯಾವ ಬರ್ತಡೇ ಆದರೂ ಇದನ್ನ ಮರೆಯೋಂಗಿಲ್ಲ ಇನ್ನು ಎಷ್ಟು ವರ್ಷ ಆದರೂ ನೆನ್ಪಲ್ಲಿ ಇಟ್ಕೊಳ್ಳೋಂಥ ಗಿಫ್ಟ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ನಾವು ಗರ್ಜಿಸೋದು ಲೆಕ್ಕಿಲ್ಲ ನಮ್ಮ ಗರ್ಜನೆಗೆ ಜನ ಎಷ್ಟು ರೆಸ್ಪಾನ್ಸ್ ಇರುತ್ತೆ ಸೊ ಚಿತ್ರ ರಿಲೀಸ್ ಆದ್ಮೇಲೆ ಇಲ್ಲ ಟೀಸರ್ ನೋಡಿದವ್ರು ಎಷ್ಟು ಖುಷಿ ಪಡ್ತಾರೆ ಅವ್ರು ಖುಷಿ ಪಟ್ರೆ ನಾವು ಕೂಗಾಡಿದ್ದಕ್ಕೆ ಒಂದು ಅರ್ಥ ಇರುತ್ತೆ ಸೊ ಖುಷಿ ಪಡತರ ಇದೆ ಅಂತ ಅನ್ಕೊಂತೀನಿ ಅದೆಲ್ಲ ಸುಳ್ಳು ವರ್ಕೌಟೆಲ್ಲ ಏನು ಮಾಡಿಲ್ಲ ಸಿಕ್ಸ್ ಪ್ಯಾಕ್ ಮಾಡಿದ್ದೀನಿ ಇಲ್ಲ ಡೈರೆಕ್ಟ್ರು ಈಗ ರುದೇಶ್ ಪಾಂಡೆ ಸರ್ ಜೊತೆ ಇದು ಮೂರನೇ ಚಿತ್ರ ರಾಜ ಹುಲಿ ಮಾಡಿದ್ವಿ ಸಂಹಾರ ಮಾಡಿ ಅದು ಏನು ಮಾಡಿದ್ವಿ ಮತ್ತು ರುದ್ರ ತಾಂಡವು ಮಾಡಿದ್ವಿ ಸೊ ಹಂಗಾಗಿ ಅವ್ರ ಬಗ್ಗೆ ನಮ್ಮ ಬಗ್ಗೆ ಗೊತ್ತಿತ್ತು ನನಗೆ ಪೊಲೀಸ್ ಅಂದ ತಕ್ಷಣ ನನಗೆ ಒಂದು ಕಡೆ ಈ ಆಸೆ ಇದ್ದಾರೆ ನಮಗೂ ಯೂನಿಫಾರ್ಮ್ ಹಾಕೋಬೇಕು ಅಂತ ಅದು ಖಷತು ಇನ್ನೊಂದು ಕಡೆ ಪೊಲೀಸ ಅಂತನೂ ಅನ್ನಿಸ್ತು ಆಮೇಲೆ ಡೈರೆಕ್ಟರ್ ಮೇಲೆ ನಮ್ಗೆ ಐತಲ್ಲ ಸೊ ಅವರು ಹೆಂಗೆ ಮಾಡಿಸ್ತಾರೆ ಹಂಗೆ ಮಾಡೋಣ ಅಂತ ಅವ್ರು ಏನು ಹೇಳಿದ್ದಾರೆ ಅದು ಮಾಡಿದ್ವಿ ಅದೆಲ್ಲ ಒಂದು ನಮಗೆ ಗೊತ್ತಿಲ್ಲದಂಗೆ ಒಂದು ಕದರ್ ಬಂದ್ಬಿಡುತ್ತೆ ಈಗ ನಾವು ಈ ಬುಲೆಟು ಈ ಕಾಕಿ ಇದಕ್ಕೆಲ್ಲ ಸ್ಪೆಷಲ್ ಪವರ್ ಇರುತ್ತೆ ಈಗ ಆ ಬೈಕ್ ಮೇಲೆ ಕೂತ್ರೆ ಸುಮ್ಮನೆ ಹಂಗೆ ಗೊತ್ತಿಲ್ಲದಂಗೆ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಹಂಗೆ ಪೊಲೀಸ್ ಯೂನಿಫಾರ್ಮು ಹಾಕಿದ್ರು ಅಷ್ಟೇ ಅದು ಆಗ್ತಿದ್ದಂಗೆ ನಮಗೆ ಗೊತ್ತಿಲ್ದಂಗೆ ಹಿಂಗೆ ಆಗೋಗ್ತೀವಿ ಅದು ಆ ಬಟ್ಟಾಗಿ ಪವರ್ ಕಾಲೇಜು ಮತ್ತು ಹೈ ಸ್ಕೂಲ್ ಟೈಮಲ್ಲಿ ಏನಾದರೂ ನಾವು ಪೊಲೀಸ್ ಆಗಬೇಕು ಮುಂದೆ ಅಂತ ಅಂದ್ಕೊಂಡು ಏನಾದರೂ ಪೊಲೀಸ್ ಆಗಬೇಕು ಅನ್ನೋ ಐಡಿಯಾ ಇರಲಿಲ್ಲ ಮಿಲ್ಟ್ರಿಗೆ ಹೋಗಬೇಕು ಅನ್ನೋ ಐಡಿಯಾ ಇತ್ತು ಟ್ರೈನಿಂಗ್ ಹೋಗಿದ್ದೆ ರನ್ನಿಂಗಲ್ಲೇ ಹೋಗಿ ದೋಡ್ಸಿದ್ರು ವಾಪಸ್ಸು ಸೊ ನಮ್ಮ ಜೊತೆ ಇದ್ದರು ನಂದು ಒಂದು ಮೂರು ಜನ ಫ್ರೆಂಡ್ಸ್ ಹೋದ್ರು ಈಗಲೂ ಸರ್ವೀಸಲ್ಲಿ ಇದ್ದಾರೆ ಅವರು ಅಂತಂದರೆ ನಿಮ್ಮ ಇಲ್ಲ ಅದು ಆಗುತ್ತೆ ಯಾಕಂದ್ರೆ ನನಗೆ ನನ್ನ ಜೀವನದಲ್ಲಿ ನಾನು ಬ್ಯುಸಿ ಆಗಿದ್ದು ಅಂದರೆ ರಾಜಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಸೊ ಆ ಚಿತ್ರದ ಟೈಟ್ಲ್ ಹೆಸರು ಆ್ಯಕ್ಚುಲಿ ರಾಜಲಿ ಬಂದು ಯಶ್ ಅವರು ಅದು ನೋ ಡೌಟ್ ಬಟ್ ಆ ಕ್ಯಾರೆಕ್ಟರ್ ಹೆಸರನ್ನ ನನಗೂ ಕೊಟ್ಟಿದ್ದಾರೆ ನಿಜವಲ್ಲೂ ಖುಷಿ ಆಗುತ್ತೆ ಒಂದು ಸೂಪರ್ ಹಿಟ್ ಮೂವಿ ಅದ್ರದ್ದು ಹೆಸ್ರನ್ನ ನಾ ನಂಗೆ ಕೊಟ್ಟಿದ್ದಾರಲ್ಲ ಅದನ್ನ ಅದು ನನ್ನ ಕ್ಯಾರೆಕ್ಟ್ರಿಗೆ ಇದೆ ಸೊ ಅದೊಂದು ನಿಜವಾಗ್ಲು ಖುಷಿ ಪಡೋ ವಿಷಯನೇ ಆ ಹಳೆದನ್ನೆಲ್ಲ ಮತ್ತೆ ನೆನೆಸ್ಕೊಳ್ಳೋ ಥರ ಆಗುತ್ತೆ ಒಂದು ಸ್ಪೆಷಲ್ ಡೈಲಾಗ್ ಇದೆ ಬಟ್ ಇದು ಅವಾಗ ಅವಾಗ ಬರ್ತಾ ಇರುತ್ತೆ ಸೊ ಟ್ರೈಲರಲ್ಲಿ ಇದೆ ಅದು ಹುಲಿ ಬೇಟಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ರೆ ನೀನು ಬೇಟಾಗಿ ಹೋಗ್ತೀಯ ಈ ರಾಜ ಹುಲಿ ಡ್ಯೂಟಿ ಮಾಡಬೇಕಾದ್ರೆ ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ನನಗೇನಾಗುತ್ತೆ ಅದು ಗೊತ್ತಿಲ್ಲ ಗುರುದೇಶ್ ಪಾಂಡ್ಯರು ಕೇಳಬೇಕು ಇಲ್ಲ ನಿಜವಾಗಲೂ ಚಿರು ಸರ್ ಜೊತೆ ಮಾಡ್ತಿರೋದು ಎರಡನೇ ಚಿತ್ರ ರುದ್ರ ತಾಂಡವ ಆದಮೇಲೆ ಈಗ ಸಂಹಾರ ಮಾಡ್ತಾ ಇದ್ವಿ ಮತ್ತು ಕಾವ್ಯ ಶೆಟ್ಟಿಯವರು ನಾಯಕಿ ಮತ್ತು ಅವರು ಇಬ್ಬರು ಹೀರೋಯಿನ್ ಇದ್ದಾರೆ ಸೊ ಗುರುದೇಶ್ ಪಾಂಡೆ ಅವರು ಒಂಥರ ನಾವೆಲ್ಲ ಒಂದೇ ಫ್ಯಾಮಿಲಿ ಫ್ರೆಂಡ್ಸ್ ಥರ ಇದ್ದೀವಿ ತುಂಬ ಚೆನ್ನಾಗಿದೆ ಮಂಗ್ಳೂರಲ್ಲಿ ಶೂಟಿಂಗ್ ಮಾಡಿದ್ವಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಪೊಲೀಸ್ ಕಾಸ್ಟ್ಯೂಮ್ ಬೇರೆ ಬಟ್ ಮಜಾ ಮಾಡ್ಕೊಂಡು ಚೆನ್ನಾಗಿತ್ತು ಒಂದು ಒಳ್ಳೆ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ನನ್ನ ಪೇರಿರಕ್ಕೆ ನಾನೇನು ಹೀರೋನಾ ಹೀರೋ ಇನ್ನೂ ಅಂದಮೇಲೆ ಅದು ಹೀರೋಗೆ ಪೇರಿರ್ತಾರೆ ಅವರು ಹೌದು ನಂದೆಲ್ಲ ಫುಲ್ ಕಂಪ್ಲೀಟ್ ಆಯಿತು ಅಯ್ಯೋ ಎಂಥದ್ದು ಇಲ್ಲ ಯಾವ ಗರ್ಲ್ ಇಲ್ಲ ಯಾರೂ ಇಲ್ಲ ನಮಗೆ ಈಗ ಸದ್ಯಕ್ಕೆ ಮದುವೆನೂ ಇಲ್ಲ ಈಗ ಕೆಲಸ ಮಾಡೋಣ ಫಸ್ಟ್ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಕೆಲಸದಲ್ಲೇ ಬ್ಯುಸಿ ಇರೋದ್ರಿಂದ ಇನ್ನೂ ಸ್ವಲ್ಪ ಏನಾದರೂ ಗುರುತಿಸ್ಕೊಳ್ಳೋಣ ಒಂಚೂರು ಚೆನ್ನಾಗಿ ಆಮೇಲೆ ಮಾತಾಡಿದ್ರು ಮಾಡ್ಕೊಳಿಸಿ ಯಾರನ್ನೂ ಬೀಳ್ಸಿಲ್ಲ ಬಿದ್ದಿದ್ರೆ ಹೇಳ್ತಾ ಇದ್ದೆ ಇವ್ರು ಬಿದ್ದರು ಅಂತ ಸೊ ಎಲ್ಲರೂ ನಮ್ಮನ್ನೇ ನಾವು ಯಾರನ್ನೂ ಬೀಳ್ಸಕ್ಕೆ ಹೋಗಿಲ್ಲ ಎಷ್ಟೇ ಮೂವತ್ತು ವರ್ಷ